ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 8 ಪೇಜ್ ನಂಬರ್ 150. ಆದರೆ ಅಪೋಸ್ತಲನು ಈ ಕಡೆಗಾಲದ ಹೆಸರು ಮಾತ್ರದ ಕ್ರೈಸ್ತರನ್ನು ಉದ್ದೇಶಿಸಿ ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. 2 ತಿಮೋತಿ 4:3 ಎಂದು ಖಂಡಿತವಾಗಿ ಹೇಳುವವನಾಗಿದ್ದಾನೆ. ಇದು ಶತಮಾನಗಳಿಂದ ಸತ್ಯವಾಗಿರುವಂತೆ ಈಗಲೂ ಸತ್ಯವಾಗಿರುವಾಗ ಅದಕ್ಕಿನ್ನೂ ಪ್ರಭಾವಯುಕ್ತವಾದ ಮತ್ತು ಸ್ಪಷ್ಟವಾದ ನೆರವೇರಿಕೆ ಬರಬೇಕಾಗಿದೆ. ಈಗ ಹೆಸರು ಮಾತ್ರ ಕ್ರೈಸ್ತದವರು ತಮ್ಮ ಪಂಥದ ವಿಶ್ವಾಸ ಸೂತ್ರವನ್ನು ಪರಿಗಣಿಸದೆ ದೇವರ ಸಮಸ್ತ ಯೋಜನೆಯ ಸಮಾಲೋಚನೆ ಬಗೆಗಿನ ವಾಕ್ಯವನ್ನು ಬೋಧಿಸುವ ಬೋಧಕರನ್ನು ಸಹಿಸಿಕೊಳ್ಳುವುದಿಲ್ಲ ಎಂಬುದು ಸತ್ಯ. ಆದರೆ ಅವರು ದೇವರ ವಾಕ್ಯಗಳಿಗಿಂತಲೂ ಹೆಚ್ಚಾಗಿ ತೀಟೆ ಕಿವಿಗಳುಳ್ಳವರಾಗಿ ವಿಕಾಸವಾದಾಗ ಮಾನವ ಊಹಾಪೋಹಗಳನ್ನು ಮತ್ತು ವೇದಾಂತಗಳೆಂದು ಹೇಳಿಕೊಳ್ಳುವ ಸಂಗತಿಗಳನ್ನು ಕೇಳಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಆದಾಗ್ಯೂ ಅವರು ಅದನ್ನು ಅಡ್ಡಿ ಮಾಡಲಾಗದ ಕಾರಣ ಅವರು ರೋಮ್ ತನ್ನ ಜಯಪ್ರದ ದಿನಗಳಲ್ಲಿ ಸಹಿಸಿಕೊಂಡಿರಬಹುದಾದಂತೆ ಸ್ವಸ್ಥ ವಿಚಾರಣ ಸರಣಿಯನ್ನು ಕೆಲಮಟ್ಟಿಗೆ ಸಹಿಸಿಕೊಳ್ಳುತ್ತಾರೆ. ನಾವು ಇಲ್ಲಿ ಎತ್ತಿ ಹೇಳುವ ಮಾತುಗಳ ಸ್ವಲ್ಪ ಮೊದಲು ಅಪೋಸ್ತಲನು ಈ ಯುಗದ ಕಡೆಯ ದಿನಗಳ ಅಪಾಯಕಾರವಾದ ಸಂಗತಿಗಳನ್ನು ಉಲ್ಲೇಖಿಸುತ್ತಾನೆ. 2 ತಿಮೋತಿ 3:1-13 ಮತ್ತು ಅದರಲ್ಲಿನ ಅಹಂಕಾರದ ಮನಸ್ಸಿನ ಭೋಗಸ್ಥಕರಾದ ಮತ್ತು ಒಳ್ಳೆಯದನ್ನು ನಿಂದಿಸುವ ಗುಣವನ್ನು ಅದರ ಸಂಪ್ರದಾಯ ಬದ್ಧತೆ ಲೋಭ ಅಹಂ ಮತ್ತು ಕೃತಜ್ಞತೆ ಇವುಗಳನ್ನು ತೋರಿಸಿಕೊಡುತ್ತಾನೆ. ಆತನು ಸಭೆಯಲ್ಲಿ ಕೆಡುಕರು ಮತ್ತು ಸತ್ಯದ ಸನ್ಮಾರ್ಗವನ್ನು ಬಿಟ್ಟು ಹೋದವರು ಕೆಟ್ಟತನದಿಂದ ಮತ್ತಷ್ಟು ಕೆಟ್ಟತನಕ್ಕೆ ಹೋಗುವರಾಗಿ ಇತರರನ್ನು ಮೋಸಗೊಳಿಸುವುದು ಮಾತ್ರವಲ್ಲದೆ ತಮ್ಮ ಕುತರ್ಕವಾದಗಳಿಗಿಂತ ತಮ್ಮನ್ನೇ ಮೋಸಪಡಿಸಿಕೊಳ್ಳುತ್ತಾರೆ ಎಂದು ಸಾರಿ ತಿಳಿಸುತ್ತಾನೆ. ಅಪೋಸ್ತಲನು ಮಧ್ಯಯುಗಗಳ ಬಗ್ಗೆ ಆಲೋಚಿಸದೆ ವಿಶೇಷವಾಗಿ ಕಡೆಯ ದಿನಗಳ ಬಗ್ಗೆ ಆಲೋಚಿಸುವವನಾಗಿದ್ದರಿಂದ ನಮ್ಮ ಮುಂದಿರುವ ಸಮಯವು ಸ್ವಲ್ಪವೇ ದೂರದಲ್ಲಿದೆಯೋ ಎಂದು ಪ್ರಶ್ನಿಸುತ್ತಾನೆ. ಕಡೆ ದಿನಗಳಲ್ಲಿ ಸ್ವಸ್ಥ ಬೋಧನೆಯನ್ನು ಸಹಿಸುವುದಿಲ್ಲ ಅಥವಾ ಯಾವ ಮಟ್ಟದಲ್ಲಿಯೂ ಅನುಮತಿಸಲ್ಪಡುವುದಿಲ್ಲ ಎಂದು ಹೇಳುವುದು ನಿಶ್ಚಯವಾಗಿಯೂ ನ್ಯಾಯವಾಗಿಯೂ ಇದೆ. ಈಗ ನಿಜವಾಗಿರುವಂತೆ ಬಹಳ ಮಟ್ಟಿಗೆ ಯಾರಿಗೂ ಈಗ ಸತ್ಯವನ್ನು ಮಾರಾಟ ಮಾಡಲು ಸಾಮಾನ್ಯ ಅಂಗಡಿ ಮಾರುಕಟ್ಟೆಗಳಲ್ಲಿ ಸಭಾಮಂದಿರಗಳಲ್ಲಿ ಕೊಂಡುಕೊಳ್ಳಲು ಅಥವಾ ಮಾರಲು ಮೃಗದ ಗುರುತು ಅಂದರೆ ಅದರ ಹೆಸರು ಅಥವಾ ಅದನ್ನು ಸೂಚಿಸುವ ಸಂಖ್ಯೆ ಇಲ್ಲದ ಯಾರಿಗೂ ಅನುಮತಿ ಇರದು. ಪ್ರಕಟಣೆ 13:17. ಆದಾಗ್ಯೂ ಪೂರ್ಣವಾಗಿ ಪ್ರತಿಷ್ಠೆಗೊಂಡವರು ಅಪೋಸ್ತಲರ ಸಮಯಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ಸುವಾರ್ತೆಯನ್ನು ಸಾರಲು ವಿಶೇಷ ವಿನ್ಯಾಸವುಳ್ಳ ಭವ್ಯವಾದ ದೇವಾಲಯಗಳ ಅವಶ್ಯಕತೆ ಇರುವುದಿಲ್ಲ ಮತ್ತು ಭವ್ಯವಾದ ಆರ್ಗನ್ ವಾದ್ಯಗಳು ಮತ್ತು ತರಬೇತಿ ಹೊಂದಿದ ಗಾಯಕ ವೃಂದದವರು ಜನರ ಆಕರ್ಷಣೆಯನ್ನು ಸೆಳೆಯುವ ಅಗತ್ಯತೆ ಇರದು. ಇಂದಿನ ಕಾಲದಲ್ಲಿದ್ದಂತೆ ಜನಸಾಮಾನ್ಯರು ಸಂತೋಷದಿಂದ ಬೀದಿ ಮೂಲೆಗಳಲ್ಲಿ ಮಾರುಕಟ್ಟೆಯ ಸ್ಥಳಗಳಲ್ಲಿ ಅಂಚೆಯ ರವಾನೆ ಮತ್ತು ಮುದ್ರಿತ ಹಾಳೆಗಳ ಮೂಲಕವಾಗಿ ಸಂತೋಷದಿಂದ ಸುವಾರ್ತೆಯನ್ನು ಕೇಳಿಸಿಕೊಳ್ಳುವರು ಮತ್ತು ಓದುವರು. ಪ್ರಕಟಣೆಗಾರರ ಈ ಹೇಳಿಕೆಯು ಈಗ ಅನುಭವಿಸುತ್ತಿರುವುದಕ್ಕಿಂತ ಹೆಚ್ಚಾಗಿರಲಿಕ್ಕಿಲ್ಲ ಅಲ್ಲವೇ? ಅಪೋಸ್ತಲನಾದ ಪೌಲನು ಹೇಳಿಕೆಯಂತೆ ಕಡೆಯ ದಿನಗಳಲ್ಲಿ ಸ್ವಸ್ಥ ಬೋಧನೆಯನ್ನು ಸಹಿಸಲಾಗದ ಒಂದು ಸಮಯವು ಬರುತ್ತದೆ. ಈ ಬಗ್ಗೆ ನಮ್ಮ ಅನುಭವವು ಕಾರಾಗೃಹದಲ್ಲಿ ಬಂಧಿಸಲಾದ ಸಾಂಕೇತಿಕ ಸ್ಥಾನಿಕನಾದ ಯೋಹಾನನ ಅನುಭವಕ್ಕೆ ಅನುಗುಣವಾಗಿರಲಾರದು ಎಂಬ ಮತ್ತೊಂದು ಮಾತುಗಳಲ್ಲಿ ನಾವು ಅಪೇಕ್ಷಿಸುವ ತುಲನಾತ್ಮಕವಾದ ಅನುಕೂಲಕರ ಸಮಯವು ಕಷ್ಟಗಳಲ್ಲದೆ ಇಲ್ಲವಾದರೂ ಬರಲಿರುವ ಸಂತೋಷ ಸಮಯದಲ್ಲಿಯೂ ನೀತಿವಂತಿಕೆಯ ಅಡೆತಡೆ ಇಲ್ಲದ ಅದು ಈಗಿನಂತೆ ದ್ರಾಕ್ಷಾತೋಟದಲ್ಲಿ ಮಿಶ್ರಿಸುವಂತೆ ಹೆಚ್ಚು ಅಥವಾ ಕಡಿಮೆ ಅನುಕೂಲಕರವಾಗಿ ಮುಂದುವರಿಯುತ್ತದೆಯೋ ಈ ನಮೂನೆಗಳು ಏನನ್ನು ಸೂಚಿಸುತ್ತದೆ ಎಂದು ಗಮನಿಸೋಣ. ನಮ್ಮ ಕರ್ತನು ನಮ್ಮ ಗಮನವನ್ನು ಅದರ ಕಡೆಗೆ ತಿರುಗಿಸುವುದರಿಂದ ನಾವು ಎಲಿಯನ ಅಥವಾ ಯೋಹಾನನ ಜೀವನ ಮತ್ತು ಅನುಭವಗಳಲ್ಲಿ ಏನನ್ನು ಕಂಡುಕೊಳ್ಳುತ್ತೇವೆಯೋ ಅವುಗಳು ಸಭೆಯ ಅನುಭವಕ್ಕೆ ಮತ್ತು ಒಂದು ನಮೂನೆ ಎಂದು ಸಮರ್ಥಿಸುವ ಅದರ ಭವಿಷ್ಯದ ಕ್ರಮದ ಸಾಕ್ಷಿಗಳಿಗೆ ಸರಿಯಾಗಿ ಹೊಂದಿಕೆಯಾಗುತ್ತದೆ ಎಂದು ಕಂಡುಬರುತ್ತದೆ. ಎಲಿಯನು ಒಂದು ಬೆಂಕಿಯ ರಥದ ಮೂಲಕವಾಗಿ ಈ ಲೋಕದ ದೃಶ್ಯಗಳಿಂದ ಪ್ರತ್ಯೇಕಿಸಲ್ಪಟ್ಟನು. ಇದು ಜೀವಂತವಾಗಿರುವ ಸಭೆಯ ಮತ್ತು ಅಂತ್ಯ ದಿನಗಳಲ್ಲಿ ಉಳಿದಿರುವವರ ಭೂಲೋಕದ ಓಟ ಕ್ರಮದ ಅಂತ್ಯದಲ್ಲಿ ನಿರೀಕ್ಷಿಸುವ ಆತ್ಮಿಕ ಮಹಿಮೆ ಮತ್ತು ಉನ್ನತಿಯ ಸಚಿತ್ರಣವಾಗಿದೆ. ಆದರೆ ಆತನು ಸುಂಟರಗಳೇ ಅಥವಾ ಬಿರುಗಾಳಿಯ ಮೂಲಕವಾಗಿ ತೆಗೆದುಕೊಳ್ಳಲ್ಪಟ್ಟನು ಎಂಬುದನ್ನು ಸಹ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಉರಿಯುವ ರಥವು ಎಷ್ಟರ ಮಟ್ಟಿಗೆ ನಿಜ ವಿಜಯದ ಮತ್ತು ತೊಂದರೆಯಿಂದ ಪಾರಾಗುವ ಚಿತ್ರಣವಾಗಿಯೂ ಅಂತೆಯೇ ಬಿರುಗಾಳಿಯು ಕಷ್ಟದ ಸಂಕೇತವಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.